ಖಂಡಿತ ಮರಣವಿರಲ್ಲ, ಜನಿಸಿದೆ ನೀನಿಂದು ನಮ್ಮೊಲವಿನ ಪರಮಾತ್ಮ ಶಾಶ್ವತ ನೀನೆಂದು. ಯಾರಪ್ಪ ನೀನು? ಕಾಶಿ, ನನ್ನ ಜಾತಕ ನೋಡೇಳಿ. ನಿನ್ ಜಾತಕದಲ್ಲಿ ಏನು ಸರಿ ಇಲ್ಲ. ನಿನ್ನ ಹುಟ್ಟು ನಿಮ್ಮಮ್ಮನ ಜೀವನೇ ತೆಗೆದ್ಬಿಟ್ಟಿದೆ. ನೀನು ನಿಮ್ಮಪ್ಪ ಯಾವತ್ತೂ ಒಂದಾಗಿರಲ್ಲ. ಕೊನೆಗೆ ಒಂದು ಬೆಂಕಿಯಿಂದ ನೀವಿಬ್ರು ಒಂದಾಗ ದಿನ ಬರುತ್ತೆ, ಆದರೆ ಅದೇ ಬೆಂಕಿ ನಿಮ್ಮಿಬ್ರು ಸುಟ್ಟಾಕುತ್ತೆ. ನಿನ್ನಿಂದ ತುಂಬ ಜನ ಸಾಯ್ತಾರೆ. ರಕ್ತ ಅನ್ನೋದು ನಿನ್ನ ಜಾತಕದಲ್ಲೇ ಇದೆ. ಕೊನೆಗೊಂದು ದಿನ ರಕ್ತದಿಂದಲೇ ನಿನ್ನ ಅಂತ್ಯ ಆಗುತ್ತೆ. ಈ ಕಾಶಿ ಯಾತ್ರೆನ ನಿನ್ನ ರಕ್ತದಿಂದಲೇ ಶುರು ಮಾಡ್ತೀನಿ. ಶಬ್ರಿಯಣ್ಣ, ಯಾರೋ ಚಿಕ್ಕ ಹುಡುಗ ನಿಮ್ ಜೊತೆ ಇರ್ತೀನಿ ಅಂತ ಬಂದಿದ್ದಾನೆ. ಚಿಕ್ಕ ಹುಡುಗನ ಒಳಕ್ಕರಿ, ಏನ್ ನಿನ್ನ ಹೆಸರು? ಕಾಶಿ. ನಮ್ ಜೊತೆ ಯಾಕೆ ಇರ್ಬೇಕು ಅನ್ಕೊಂಡಿದೀಯ? ಏಕೆ, ನಿಮ್ಮ ಅಪ್ಪ ಅಮ್ಮ ಇಲ್ವಾ? ಅಮ್ಮ ಇಲ್ಲ, ಅಪ್ಪ ನನ್ನ ಜಾತಕ ಸರಿ ಇಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ದಾರೆ. ಜಾತಕ ಸರಿ ಇಲ್ವಾ ಅಂತ ಏನಾಗಿದೆ ಅಂತೆ? ಜ್ಯೋತಿಷ್ ಹೇಳಿದ್ದೇನಂತೆ, ನನ್ನ ದೊಡ್ಡನಾದ ಮೇಲೆ ತುಂಬ ಜನ ಸಹಿಸ್ತೀನಂತೆ. ಅದಕ್ಕೆ ಮೊದಲನೇ ಕೊಳೆ ಒಂದೇ ಮಾಡಿ ಬಂದೆ. ಕೊಟ್ಟಿದ್ದು ಹೇಗಿದೆ ತರ? ಗನ್ ಹಿಡ್ದಿರೋ ಕೈಗೆ ಕೇಕ್ ಮಾಡ್ತಿದ್ದಂತೆ. ನನಗೊಂದು ಪೀಸ್ ಕೇಕ್ ತಗೊಂಡು ಸಿಂಡಿಕೇಟ್ ಎಷ್ಟು ಬರಲ್ವಾ? ರಿಯಾ, ನಿನ್ ಮುದ್ದಿನ ಮಗಳು ಅಲ್ಲಲ್ಲಲ್ಲ, ಶಬರಿ ಮಗಳು ನಿನ್ ಜೊತೆನಿದ್ದಾಳಲ್ವಾ? ಹಾ, ಧರಣಿ.
ನನಗೆ ತುಂಬಾ ಬೆಳೆದಿದ್ದಾನೆ. ಸಿಂಡಿಕೇಟ್ ಅಂತ ನಿಂತಿದೆ. ಸಿಂಡಿಕೇಟ್ ಕಟ್ಟಕ್ಕಾದಷ್ಟು ಜನ ಶಬರಿ ನೋಡಿಯಕ್ಕೆ ಪ್ರಾಬ್ಲಮ್ ಇದ್ದಾನೆ. ಶಬರಿನ ನಾನೇ ಹೊಡಿತೀನಿ. ಪಟ್ಟಾಭಿಷೇಕ ಮಾಡಕ್ಕೆ ಪಟ್ಟಾಭಿಷೇಕ ಧರಣಿ ನೆನೆ ನನ್ ಕನ್ಸಲ್ಲಿ ನನ್ ಕೂಡ ಕಂಡು ಬಂದು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ನಾನು ಧರಣಿ ಧರಣಿ ಅಂತ ಜೋರ ಟಿಚ್ತೀನಿ. ಅವ್ನ ನೀರೋ ತರ ಬಂದು ಅವರೆಲ್ಲ ಹೊಡೆದಾಕಿ ನನ್ನ ಬಿಡ್ಸ್ಕೊಂಡು ಹೋಗ್ತೀಯಾ? ಹೌದಾ ಮಗಳೇ? ಆಮೇಲ ನೀನ್ ಬಂದೆ ಬುಸ್ತೆ ನಾನು ಎದ್ದೆ. ಸ್ಕೂಲ್ ಬಂತು. ಗುಡ್ ಗಡ್ ನಿಧಾನ್ ಪ್ರಿಯಾ, ಇವತ್ತು ಸ್ಕೂಲ್ ಮುಗಿದ್ಮೇಲೆ ನಾನು ಬರೋ ತನಕ ಇಲ್ಲೇ ಇರಬೇಕು, ಓಕೆನಾ? ಇವತ್ತು ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು ದೃಢತಿ ಹೇಳು ಪ್ಲೀಸ್. ಕ್ಲಾಸ್ ಮುಗಿದ್ಮೇಲೆ ಹೇಳ್ತೀನಿ, ಓಕೆನಾ? ಹೋಗ್ಬೇಕಲ್ಲ. ನಿನ್ನ ವಿಷಯಕ್ಕೆ ಯಾರೇ ಬಂದರು ನಿನ್ನ ಧರಣಿ ಹೀರೋಲ್ಲ, ಮಕ್ಕಳೇ ವಿಲನ್. ಧರಣಿ ಏನೋ ಗಿಫ್ಟ್ ಬಂದಿದೆ ನೋಡು. ನಮಗೆ ಗೊತ್ತಿಲ್ಲದಂಗೆ ಏನೋ ವ್ಯವಹಾರ ನಡೆಸಿದ್ಯಾ? ಇಷ್ಟ ವಿಡಿಯೋ ಕಾಲ್ ಮಾಡಣ. ಹಾಯ್ ಧರಣಿ, ನೀವು ನಮ್ಮ ಚಿಕ್ಕಪ್ಪ ಅತ್ತೆ. ನೀನು ನಂಗೆ ಹೇಳೇಲ್ಲ, ಇದೇನ ಸರ್ಪ್ರೈಸು ನೋಡು. ನನಗೆ ಇಷ್ಟ ಆಗಿರೋ ಕೇಕ್ ತಿನ್ನಿಸ್ತಾರೆ. ತಮ್ಮ ನಿಂಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಿದ್ದಾನೆ, ಬರಲ್ವಣ? ಆ ಹಲೋ ಮೇಡಮ್, ನಾನು ರಿಯಾ ಫಾದರ್ ಮಾತಾಡ್ತಿರೋದು. ಹೇಳಿ ಸರ್. ರಿಯಾ ಕ್ಲಾಸ್ ಅಲ್ಲಿ ಅವಾಗ್ಲೇನೆ ಹೋದ್ಲಲ್ಲ, ಚಿಕ್ಕಪ್ಪ ಬಂದು ಕರ್ಕೊಂಡು ಹೋದ್ರು. Thank you.
ಆಚೆ ಬಾ, ಬಾಲ್ ಆಟಾಡಲ್ಲ. ಪ್ರಿಯಾ ಇಲ್ಲಿ ನನ್ನಿಂದ ಯಾಕೆ ಬಿದ್ದಿದೆ ಕಾಶಿ? ಈಗ ನೋಡು, ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದೆ. ಸಕ್ಕದಾಗಿ ಕೇಕ್ ಮಾಡ್ತಿದ್ದಾರಾ? ಗನ್ ಹಿಡಿದ ಕೈ ಈಗ ಕೇಕ್ ಮಾಡ್ತಿದೆ. ಪುಣ್ಯ ಕೋಟಿ ಕಥೆ ಹೇಳ. ಧರಣಿ ಮಂಡಲ ಮಧ್ಯದೊಳಗೆ ಕಾಶಿ ಎಂಬ ಕೂರಿ ಜೊತೆಗೆ ಹೆಂಗಬೇಕು ನಿಂಗೆ? ಒಬ್ರು ತುಂಬಾ ಬೆಳೆದಿದ್ದಾನೆ, ಈಗ ನಿನ್ನ ಅವಶ್ಯಕತೆ ಅವನಿಗಿಲ್ಲ ಕಾಶಿ. ಇಡೀ ಸಿಂಡಿಕೇಟ್ ಅವನ ಜೊತೆ ನಿಂತಿದೆ. ಅವನ್ ನಮ್ ಮುಗ್ಸೋದ್ರೊಳಗಡೆ ನಾವ್ ಅವನು ನೋಡಿಬೇಕು. ಸಿಂಡಿಕೇಟ್ ಕಟ್ಟಕ್ಕಾದಷ್ಟು ಜನ ಸಾಯಿಸಿನ ಸರ್ ಬಾಯ್. ಅದು ನೋಡಿಸ್ಕೊಳಕ್ ಇಡಿ ಊರ್ನ ಸುಟ್ಟಕ್ಕ ಕೂರಡಿ. ನಾನು ನನಗ್ ಒಳ್ಳೇದು ಕೆಟ್ಟದು ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಗೊತ್ತಿರೋದೊಂದೇ, ದೂರ ಆಗ್ಬೇಕು. ಶಬರಿನ ನಾನೇ ಹೊಡಿತೀನಿ. ನಾಯಿನ್ಯಾರು ಬೆಟ್ಟಾಡ ಕಳ್ಸಲ್ಲ ಕಾಶಿ, ಅದ್ರ ಕೆಲ್ಸ ಮನೆ ಕಾಯೋದಷ್ಟೇ. ಶಬರಿ ನೋಡಿಯಕ್ಕೆ ನನ್ನ ಹತ್ರ ಒಬ್ಬ ಇದ್ದಾನೆ. ಹುದಾಫೀಸ್. ಸಲಾಮ್ ಅಲೈಕುಮ್ ಶಹಜಾದ್ ಬಾಯ್.
ಹೇಗಿದ್ಯಾ ದರ? ಇನ್ನೂ ರಕ್ತನ ಜಾಸ್ತಿ ಸುರಿಸ್ಬೇಕು. ಯಾರ್ದು? ಶಬರಿ. ಶಬರಿ ದೊಡ್ಡ ಜಾಸ್ತಿ. ನನಗೇನ್ ಸಿಗುತ್ತೆ? ಇಡೀ ಸಿಂಡಿಕೇಟೆ ನಿಂದಾಗತ್ತೆ. ಎಲ್ಲ ಯೂನಿಟ್ ನಿನ್ ಕೈಲೇ ನಡೆಯುತ್ತೆ. ನಮ್ ಗ್ಯಾಂಗ್ಗೆ ನೀನೆ ಹೊಸ ದೊರೆ ಆಗ್ತಿದ್ದಾರ? ದೋರೆ. ಶಾದಾದ್ ಬಾಯ್, ನೀವು ಪಟ್ಟಾಭಿಷೇಕ ಮಾಡಕ್ ರೆಡಿ ಆಗಿ. ನಿಮ್ ಕೆಲ್ಸ ಆಗುತ್ತೆ ಆಗುತ್ತೆ. ಊಟ ಮಾಡ್ದಾದರ ಶಬರಿ ಜೊತೆ ಮಾಡ್ತೀನಿ. ಗುಡ್ ಆಫೀಸ್. ಹೇಳೋ ಅಣ್ಣ, ಎಲ್ಲಿದ್ದೀರಾ? ಇಲ್ಲೇ ಯೂನಿಟ್ಟು. ನಿಮ್ಮ ಎತ್ತಕ್ಕೆ ಸ್ಕೆಚ್ ಹಾಕೋರಣ, ಆದಷ್ಟು ಜಲ್ದಿ ಹೊರಡಿ. ಸ್ಕೆಚ್ಚ ನನಗೆ? ಕಾಶಿ, ಶಹಜಾದ್ ಬಾಯ್ ಶಬರಿನ ಹೊಡ್ಸಕ್ಕೆ ದರಂಗೆ ಸುಪಾರಿ ಕೊಟ್ಟಿದ್ದಾರೆ. ಶಬರಿನ ಹೊಡೆದ್ರೆ ದರಾನೇ ನಮ್ಮ ಯೂನಿಟ್ಗೆಲ್ಲ ದೊರೆ ಅಂತ. ನಮ್ಮನ್ನು ನೋಡಿಬೇಕು ಅಂದ್ರೆ ನನ್ನಂತವನಿಗೆ ಇನ್ನೊಂದು ಜನದಲ್ಲಿ ಹುಟ್ಟುಬಿಟ್ಟು ಬರಬೇಕು. ಆ ನರಿಗಳು ಯಾರಂತ ಹೇಳು. ಇಲ್ಲೇ ವಾಸ್ಕ ಹಾಕ್ಬಿಡ್ತೀನಿ. ಹೇಳು ಮಗಳೇ. ಎಷ್ಟೊತ್ತಿ ಬರ್ತೀರಾ? ಪಪ್ಪ ಇನ್ನು 10 ನಿಮಿಷದಲ್ಲಿ ಬರುತ್ತೆ. ಏನ್ ಬೇಕು? ಆ ನರಿ ನೀನೇನಾ? ಬಚ್ಚ ನನ್ನ ಮಕ್ಕಳೆಲ್ಲ ನನಗೆ ಸ್ಕೆಚ್ ಹಾಕೋ ರೇಂಜ್ ಬೆಳೆದ್ಬಿಟ್ರು. ಶಬರಿ ಬಾಯ್, ನಿಮ್ಮ ಟೈಮ್ ಆಯಿತು. ನೀವು ಹೊಡಿ, ಯೂನಿಟ್ನ ನಾನೇ ನೋಡ್ಕೋತೀನಿ. ಏನು ಸಿಂಡಿಕೇಟ್ನ ನೀನು ನೋಡ್ಕೋತೀಯ? ಮಾತು ಕೇಳಲ್ಲ. Ah!
ಅಂತ ಇಡೀ ಸಿಂಡಿಕೇಟ್ಗೆ ಈ ಕಾಶಿನೇ ತೋರೆ. ಆಚೋಗಿದ್ದಾರೆ, ನಾನು ಬರ್ತೀನಿ. ನೀನು ಯಾರು? ನಾನು ಧರಣಿ, ಪಪ್ಪನ ಫ್ರೆಂಡು. ಬರ್ತೀನಿ, ಬೇಗ ಬರ್ತೀನಿ. ಸ್ವಲ್ಪ ದೂರ ಹೋಗಿದ್ದಾರೆ, ಅವ್ರು ಬರೋ ತನಕ ನಿನ್ನ ಜೊತೆ ಇರ್ಬೇಕು ಅಂತ ಹೇಳಿದ್ದಾರೆ. ಇರ್ತೀಯಲ್ವಾ ಪುಟ್ಟ? ನಿಮ್ಮ ಹೆಸರು ಏನು? ಧರಣಿ. ನನ್ನಿ ಪಪ್ಪ ಬರ್ತಾರಲ್ವಾ? ಬರ್ತಾರಮ್ಮ. ಗೊತ್ತಾಯ್ತದಾರ ನನಗೇನ್ ಬೇಕಂತ? 3 ವರ್ಷ ಆದ್ಮೇಲೆ ನಿನ್ ಕಣ್ಣಿಗೆ ಕಾಣಿಸ್ಕೊಂಡೆ. ನಿನಗೇನಾ ಈ ಶಹಜಾದು ಅಷ್ಟು ಬಿಲ್ಡಪ್ ಕೊಟ್ಟಿದ್ದು? ಏನದು, ನಾಯಿನ ಯಾರು ಬೇಟಾಡ ಕಳ್ಸಲ್ಲ, ಅದ್ರ ಕೆಲ್ಸ ಬರೇ ಮನೆ ಕಳೋದಷ್ಟೇ. ಅದ ನಾಯಿ ಹುಚ್ಚ ನಾಯಿ ಆದ್ರೆ ಇಡೀ ಮನೆಯವ್ರನ್ನ ಬಗದಾಕುತ್ತೆ ಶಹಜಾದ್ ಭಾಯ್. ನಿಂಗೆ ಬೇಕಿರೋ ನಾನಲ್ವಾ ಕಾಶಿ? ರಿಯನ್ ಬಿಟ್ಬಿಡು ಪ್ಲೀಸ್. ಶಹಜಾದ್ ಭಾಯ್ ಹೋಗಿ ಹೋಗಿ ಇವನು ದೊರೆ ಮಾಡಕ್ ಹೋಗಿದಲ್ಲ, ನೀ ನನಗೆ ಕಾಂಪಿಟೇಷನ್ ಇಲ್ಲ ತರ ಈ ತರ ಕೈ ಮುಕ್ಕೊಂಡು ಕೂತ್ಕೊಂಡಿರೋ ನಾ ಸಸಕ್ಕೆ ಈ ಮನ್ಸೊಪ್ಪಲ್ಲ. ಕಾಶಿ ನಿನ್ನ ಕ್ಷಮಿಸಿದಾನೆ ಎದಳು. ಕಳಿಸ್ತೀನಿ. ನನಗೊಂದು ಕೆಲಸ ಮಾಡ್ಕೊಡ್ಬೇಕು, ಮಾಡಿಕೊಟ್ಟು ನೀನಿನ್ ರಿಯನ್ ಕರ್ಕೊಂಡು ಏನ್ ಮಾಡ್ಬೇಕು? ಇವ ಬತ್ತಿರ್ಬಾರ್ದು. ಯಾರಿದು? ನನ್ನ ಮೈಯಲ್ಲಿ ಹರಿತಾ ಇರೋದು ವಿಶ್ವನಾಥನು ತಂದೆಯಾದರೆ
ಈ ಕಾಶಿಯವ್ರ ಮಗ ಅಲ್ಲವೇ ನಮ್ಮಪ್ಪ, ಮೈ ಬ್ಲಡಿ ಫಾದರ್. ಸಾಯ್ತಾ ಹೋಗ್ತಿದ್ದೀರ ಮನುಷ್ಯನೆಲ್ಲ. ಚಿಕ್ಕ ವಯಸ್ಸಲ್ಲ ಹೆತ್ತ ಮಗುನ ಮನೆಯಿಂದ ಹೊರಗಾಕಿದ್ರಲ್ಲ, ಅವ್ರ ಮನುಷ್ಯನ? ಮನುಷ್ಯನ್ ಬೆಲೆ ಇದ್ರೆ ಮಾತ್ರ ಮನುಷ್ಯತ್ವಕ್ಕೆ ಬೆಲೆ. ಹೋಗು, ನಾಳೆ ಅಷ್ಟ್ರಲ್ಲಿ ನಾನು ಹೇಳಿರೋ ಕೆಲಸ ಮುಗಿಸ್ಕೊಂಡು ಬಾ. ನೀನ್ ರಿಯಾನ ಜೀವಂತ್ವ ಕಳಿಸ್ಕೊಡ್ತೀನಿ, ಹೋಗಪ್ಪ. ಏ ದರಾ, ನಾಳೆ ಅಷ್ಟ್ರಲ್ಲಿ ಕೆಲಸ. ಗುರು, ಚಿಕ್ಕ ಗ್ಲಾಸ್ ಕೊಟ್ಟಿದ್ದೀಲ್ಲ, ದೊಡ್ಡ ಗ್ಲಾಸ್ ಕೊಡು. ಸಾಕಾಗಿದೆ ಹಾಲದ ಕಾಶಿಯಿಂದ. ಬಂತು ಕಾಶಿ ಅಂತ ರಾಕ್ಷಸನ ಉರ್ತಾಗ್ಲೇ ಸಾಯಿಸ್ಬಿಡ್ಬೇಕು ಸರ್. ಆಗ್ಲಾದ್ರೂ ಎಷ್ಟು ಅಮಾಯಕ ಜೀವನ ಉಳಿಯುತ್ತೆ. ಯಾರಪ್ಪ ನೀನು? ನನ್ನ ನಿಮ್ಮಲ್ಲಿ ಕರ್ಕ ಬಂದಿದ್ಯಾ? ಕಾಶಿ ಅಂತ ಕ್ರೂರಿ ಮುಗಿಸಿದ ತಪ್ಪಿಗೆ ನಿಮ್ಮನ್ನ ಸರ್ಸ ಕಳಿಸಿದ್ದಾರೆ. ನಿಮ್ಮ ಮಗ ಕಾಶಿ. ಕಾಶಿ ಎಲ್ಲಿದ್ದಾನಪ್ಪ ನಿಮ್ಮ ಮಗ? ಒಂದು ಸಲ ತೋರ್ಸಪ್ಪ, ಕಣ್ ತುಂಬ ನೋಡ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ನಿಮ್ಮ ಮಗ ಕಾಶಿ ವಿಷಯ ಮಾಡ್ತಿತ್ತು, ಇನ್ಮೇಲೆ ದೇವರೇ ಅವನು ಕಾಪಾಡಿದ್ರು. ಈ ತರ ಅವ್ರನ್ನ ಬಿಡಲ್ಲ, ಬಿಡಲ್ಲ. ಅವ್ನು ಹಾಳು ಮಾಡಿದ್ದು ನಾನೇ.
ಕಾಶಿ, ನಿಮ್ಮಪ್ಪ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಬಾಡಿ ಸಿಂಡಿಕೇಟ್ ಹೆಚ್ ಬ್ಲಾಕ್ ಹತ್ರ ಇದೆ. ಏನಾಗ್ಬೇಕು? ನನ್ನ ಎದೆ ಮೇಲೆ ಕಾಶಿ ವಿಶ್ವನಾಥ್ ಅಂತ ಹಾಕು. ನಮ್ಮಪ್ಪನ್ಕಿನ ಮುಂಚೆ ನನ್ನ ಸತ್ರೆ ಅನಾಥ ಅಲ್ಲ, ವಿಶ್ವನಾಥ್ ಅವ್ರ ಮಗ ಅಂತ ಇಡೀ ಪ್ರಪಂಚಕ್ಕೂತಾಗ್ಲಿ. ಖಾಲಿ ಮಾಡಿ ತುಂಬಾ ವರ್ಷ ಆಯ್ತು ಕಣಪ್ಪ, ಅಲ್ಲಿ ಯಾರು ವಾಸ ಇಲ್ಲ. ಈಗ ಯೋ, ನಿನ್ ನಿನ್ ನಿನ್ನೂ ಬತ್ತಿದ್ಯಾ? ನೋಡು, ಖುಷಿಯಾಗಿ ನೋಡು. ತಪ್ಪನ್ನೇ ಸಾಯಿಸುವಷ್ಟು ಕ್ರೂರಿಯಾಗಿದ್ದಾನೆ ನಿನ್ ಮಗ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೆ, ನೀನೆ. ಎಲ್ಲರಪ್ಪಂದ್ರ ತರ ಚಿಕ್ಕ ವಯಸ್ಸಲ್ಲಿ ಒಳ್ಳೇದೇ ಅದು ಕೆಟ್ಟದೇ ಅದಂತ ಹೇಳ್ಕೊಡ್ಬೇಕಾಗಿರೋ ನೀನು. ಅಪ್ಪ ಆಗಿದ್ ನೀನ್ ಹೇಳ್ಕೊಟ್ಟಿದ್ರೆ ಇವತ್ತಿ ಕಾಶಿ ಇಷ್ಟು ಕ್ರೂರಿ ಆಗ್ತಿರ್ಲಪ್ಪ. ಅವನೇ ಅವರ ನನ್ನ ಜಾತಕ ಸೇರಿಲ್ಲ, ನನ್ ಕೆಟ್ಟನಾಗ್ತಿ ಅಂತ ಹೇಳದ ತಕ್ಷಣ ನೀನ್ ಹುಟ್ಟಿಸಿದ ಮಗ ನಿನಗ್ ಬೇಡವಾಗೋದ್ನ? ಅಮ್ಮನ್ ಪ್ರೀತಿ ಸಿಗ್ದಲೆ, ಅಪ್ಪನ ಹೆಗ್ಲೂ ಸಿಗ್ದಲೆ ಎಲ್ಲ ಇದ್ದು ನನ್ನ ಅನಾಥ ಮಾಡ್ಬಿಟ್ಟಲ್ಲಪ್ಪ. ಒಂದೇ ಒಂದ್ಸಲನಾದ್ರೂ ಈ ನಿನ್ ಮಗನ್ ಮುಖ ನೋಡ್ಬೇಕನ್ಸಿಲ್ವ ನಿನಗೆ? ಹೇಪಾ.
ನಿಮ್ಮ ಅಪ್ಪಂಗೆ ಮಾತಾಡೋಕ್ಕೂ ಟೈಮ್ ಕೊಡ್ಲಿಲ್ವಲ್ಲ ಕಾಶಿ, ನಾನು ಸಾರಿ ಸರ್. ನಿಮ್ಮ ಅಪ್ಪ ಕೊನೆದಾಗ ನಿನ್ನ ನೋಡಕ್ ತುಂಬ ಆಸೆ ಪಡ್ತಿದ್ರು, ಆಸೆ ತೀರಿಸ್ದೆ. ಅವ್ರ ಪರವಾಗಿ ಮೇನ್ ಥ್ಯಾಂಕ್ಸ್ ಹೇಳಲ್ವ ಕಾಶಿ? ನಿಮ್ಗೊಂದು ಕತೆ ಹೇಳ. ಒಂದೂರಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಒಬ್ಬ ಮನುಷ್ಯರಿಗೆ ಒಬ್ಬ ಗಂಡು ಮಗು. ಪಾಪ ಆ ಮಗು ಹುಟ್ಟಿದ ತಕ್ಷಣ ಮೇಷ್ಟ್ರು ಅವ್ರ ಹೆಂಡತಿನೋ ಕಳ್ಕೊತಾರೆ. ಪಾಪ ಆ ಚಿಕ್ಕ ಮಗನ ಮೇಷ್ಟ್ರು ಒಬ್ಬರೇ ತುಂಬ ಕಷ್ಟಪಡಿಸಾಕ್ತಾರೆ. ಆಮೇಲೆ ಒಂದಿನ ಅವ್ರ ಮಗನ ಜಾತಕ ಕೇಳಕ್ಕೆ ಹೋದಾಗ ಅವ್ರ ಅಪ್ಪನಿಂದನೇ ಅವ್ರ ಮಗನಿಗೆ ಜೀವಕ್ಕೆ ತೊಂದರೆ ಅಂತ ಹೇಳ್ತಾರೆ. ಪಾಪ ಮೇಷ್ಟ್ರು ಎಲ್ಲಿ ತನ್ನಿಂದ ತನ್ನ ಮಗನ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ತಾನು ಕೆಟ್ಟ ತಂದೆ ಆದ್ರೂ ಪರವಾಗಿಲ್ಲ, ತನ್ನ ಮಗ ಮಾತ್ರ ಜೀವಂತವಾಗಿರ್ಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಅವನು ದೂರ ಮಾಡ್ತಾರೆ. ಪಾಪ ಆ ಮುದಿಜೀವಿ ಈ ಕಡೆ ಹೆಂಡತಿನೂ ಕಲ್ಕೊಂಡು ಈ ಕಡೆ ಮಗನ್ನು ಕಲ್ಕೊಂಡು ಇರೋ ಕೆಲಸನೂ ಬಿಟ್ಟು ದಿನ ಕುಡಿದು ಕುಡಿದು ಅವನ ಮಗನ ನೆನಪಲ್ಲೇ ಅವ್ರ ಜೀವನ ಹಾಳು ಮಾಡ್ಕೋತಾರೆ. ಆದರೆ ಅವ್ರ ಮಗ ಮುಂದೆ ಅವರಪ್ಪನ್ನೇ ಸಾಯಿಸೋಕ್ಕೆ ಇನ್ನೊಬ್ಬನಿಗೆ ಹೇಳ್ತಾನೆ. ಕತೆಯಲ್ಲಿ ಆ ಮೇಷ ಏನ್ ಗೊತ್ತಾ? ವಿಶ್ವನಾಥ್. ಅವ್ರ ಮಗನ ಹೆಸರು ಕಾಶಿ ವಿಶ್ವನಾಥ್. ವಿಶ್ವನಾಥನು ತಂದೆ ಆದರೆ ಕಾಶಿ ಏನು ಮಗ ಮಗ ಅಲ್ಲವೇ? ಈಗ ಗೊತ್ತಾಯ್ತಾ ಕಾಶಿ, ಸಂಬಂಧಗಳ ಜೊತೆ ಆಟ ಆಡಿದ್ರೆ ಹೇಗ್ ನೋವಾಗುತ್ತೆ ಅಂತ. ಈಗ ಇದು ಕರೆಕ್ಟ್ ಇದೆ ಅಲ್ಲ? ಬಾ, ನಿಮ್ಮ ಅಪ್ಪಂದು ತಿಥಿ ಮಾಡ್ತೀಯೋ ಇಲ್ಲ ಪುನರ್ಜನ್ಮ ಕೊಡ್ತೀಯೋ ಬಾ. ನನ್ನ ರಿಯಾ ವಿಷಯಕ್ಕೆ ಬರಕ್ಕಿಂತ ಮುಂಚೆ ನನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಏಯ್, ದರ ಸತ್ತಿರ್ಬೋದು ಆದ್ರೆ ಅವನಲ್ಲಿರೋ ಕ್ರೂರತ್ವ ಯಾವತ್ತೂ ಸಾಯಲ್ಲ. Ah!
ಕೊನೆಗೆ ಒಂದು ಬೆಂಕಿಯಿಂದ ನೀವು ಇಬ್ರು ಒಂದಾಗದಿಲ್ಲ. ಆದ್ರೆ ಅದೇ ಬೆಂಕಿ ನಿಮ್ಮಿಬ್ರು ಸುಟ್ಟಾಕುತ್ತೆ. ಕೊನೆಗೊಂದು ದಿನ ರಕ್ತದಿಂದಲೇ ನಿಮ್ಮ ಅಂತ್ಯ ಆಗುತ್ತೆ. ರೆಕಾರ್ಡಿಂಗ್ ಶುರು ಆಯ್ತನ? ಎಲ್ಲಿ? ಅಲ್ಲ, ಹೇಗಿದೆ ಅದರ? ಬಿರಿಯಾನಿ ಸಾಕಾಗಿದೆ. ನಾನು ಯಾರಂತ ಗೊತ್ತಾಯ್ತಾ? ಶಬರಿ ತಮ್ಮ. ಕಾಲ ಯಾವ ಸಿಂಡಿಕೇಟ್ಗೋಸ್ಕರ ನಮ್ಮಣ್ಣ ಸ್ವಂತ ತಮ್ಮನ್ನೇ ಜೈಲಿಗೆ ಕಳ್ಸಿದ್ನೋ ಅದೇ ಸಿಂಡಿಕೇಟ್ನ ಪಡ್ಕೊಳ್ಳೋಕ್ಕೋಸ್ಕರ 10 ವರ್ಷ ಆದ್ಮೇಲೆ ಬಂದಿದ್ದೀನಿ. ಕೆಲ್ಸ ಶುರುವಾಗಿನ ಮುಂಚೆ ಒಂದು ಬಲಿ ಕೊಡ್ಬೇಕಲ್ವಾ?
ಕಾಶಿನ ಸಾಯಿಸಿ ಇಡೀ ಸಿಂಡಿಕೇಟ್ಗೆ ಭಯ ಹುಟ್ಟಿಸಿದ್ಯಾ. ಆದ್ರೆ ನಿಜವಾದ ಭಯ ಏನು ಅಂತ ಆಮೇಲೆ ಈ ಕಾಲ ತೋರಿಸ್ತಾನೆ. ಹೊಸ ಆಟ ಶುರು ಮಾಡೋಣ ದರ. ಟಿಕ್ 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 ಬರುತ್ತಿದೆ ಕಾಲ. Ha 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 ha!